ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆಯಲ್ಲಿ ಸಂಕ್ರಾಂತಿ ಹೇಗೆ ಆಚರಣೆ ಮಾಡಿದ್ದೀವಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ರಿ, ನಮ್ಮನೆ ಸಂಕ್ರಮಣ ತಯಾರಿ ಹೆಂಗೈತಿ. ಈ ಥರ ಎಲ್ಲ ವಸ್ತುಗಳನ್ನು ಬಳಸ್ಕೊಂಡು ಸಂಕ್ರಮಣಕ್ಕೆ ತಯಾರಿ ಮಾಡೀನಿ. ಬಸವಣ್ಣ, ಕಬ್ಬು, ಹಾಗೆ ಮತ್ತೆ ರಂಗೋಲಿ, ಈ ಥರ ರಂಗೋಲಿ ಹಾಕ್ತೀನಿ. ಆನೆ ಎಲ್ಲ ಇಟ್ಟಿನಿ, ಒಲೆ ಹಾಕಿ ಎಲ್ಲ ಬಳ್ಳಿ ಇಟ್ಟು ಆ ಕಡೆ ಸೈಡಿಗೆಲ್ಲ ಒಲೆ ಹಾಕಿ ಹಾಲುಕ್ಸ ಥರ ಮಾಡಿದ್ದೀನಿ ನೋಡ್ರಿ. ಇದನ್ನ ಹಳ್ಳ್ಯಾಗೆಲ್ಲ ರಿಯಲ್ ಆಗಿ ಮಾಡ್ತಾರ. ಇವತ್ತು ನಾವು ಮನೆಯೊಳಗೆ ಮಾಡೋಂಥ ಪರಿಸ್ಥಿತಿ ಅದ. ಹಂಗೆ ಮತ್ತೆ ಈ ಕಡೆ ಸೈಡ್ ನೋಡ್ರಿ, ನೈವೇದ್ಯಕ್ಕೆ ಅದು ಈ ಟೈಮ್ನಾಗ ಈ ಸೀಸನ್ನಾಗ ಏನೇನು ಬೆಳೆದಿರ್ತಾರೆ ರೈತರು ಅದನ್ನೆಲ್ಲನೂ ತಯಾರು ಮಾಡಿ ಇಟ್ಟಾನಿ. ಕಡ್ಲೆ ಕಾಳು, ಮತ್ತು ಕಬ್ಬು, ಅವ್ರಿ ಕಾಳು, ಶೇಂಗಾ, ಕುಸರಳ್ಳು, ಮತ್ತು ಅರ್ಶಿನ ಕುಂಕುಮ, ಮತ್ತು ನೋಡ್ರಿ ಕೊಡ ಕಬ್ಬುಗಳಿಟ್ಟಾನಿ. ಕೆಲವೊಂದಿಷ್ಟು ಪ್ರಾಣಿಗಳನ್ನು ಇಟ್ಟನಲ್ಲಿ. ಮತ್ತು ಸಿಹಿ ಗೆಣಸಿಟ್ಟಾನಿ, ಅವ್ರಿ ಕಾಳಿಂದ ಕಬ್ಬಿಂದ ಗಿಡಗಳನ್ನು ಬಿಡಿಸೀನಿ. ಮತ್ತು ರಿಯಲ್ ಆಗಿ ಚಕ್ಡಿ ತರೋಕ್ಕಾಗಿಲ್ಲ, ಅದಕ್ಕೆ ಆರ್ಟಿಫಿಷಿಯಲ್ ಚಕ್ಡಿ ಇತ್ತು ನಮ್ಮ ಮನೆಯಾಗ, ಚಕ್ಡಿ ಇಟ್ಟಾನಿ. ಈ ಚಕ್ಡಿ ನೋಡಿದ್ರೆ ಏನು ನೆನಪಾಗತ್ತೆ ಅಂದ್ರೆ, ಈ ಸಂಕ್ರಮಣ ಟೈಮ್ನಾಗ ನಾವು ಚಕ್ಡ್ಯಾಗ ಕುತ್ಕೊಂಡು ಜಾತ್ರೆಗೆ ಹೋಗಿದ್ದೀರಿ. ಇವತ್ತು ಅದನ್ನು ಮನ್ಯಾಗ ಇಟ್ಟು ತೋರ್ಸಕತ್ತೀವಿ ನೋಡ್ರಿ ನಿಮಗೆ. ನೋಡ್ರಿ ಇಷ್ಟೆಲ್ಲ ಮಾಡೀನಿ, ಹೆಂಗಾಗಿದೆ ಸಂಕ್ರಮಣದ ಪ್ರಯುಕ್ತ ಮಾಡೀನಿ ಇದನ್ನೆಲ್ಲ. ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು. ನಂದು ಹೊಸದ ಯೂಟ್ಯೂಬ್ ಚಾನಲ್ ಇರೋದೀಗ. ಸೊ ಅದಕ್ಕೆ ನಿಮ್ದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋವಂಥ ವಿಡಿಯೋನ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ. ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಂ, ನೋಡಿದ್ರಲ್ಲ ವಿಡಿಯೋನ, ನಮ್ಮನೇಲಿ ಥರ ಯಾವ ಥರ ಸಂಕ್ರಾಂತಿ ಹಬ್ಬ ಮಾಡಿದ್ದೀವಿ ಅಂತ. ಸೊ ನಿಮ್ಮನೇಲಿ ಹೇಗೆ ಮಾಡಿದ್ದೀರಾ ಹೇಳಿ. ಮತ್ತು ಈ ಸಂಕ್ರಾಂತಿ ಹಬ್ಬವನ್ನು ಎಲ್ಲರೂ ಒಂದೊಂದು ಹೆಸರಿಂದ ಕರೀತಾರೆ. ನಮ್ಮ ಕಡೆ ಸಂಕ್ರಮಣ ಅಂತಾರ, ಸಂಕ್ರಾಂತಿ ಅಂತಾರ, ಸಂಕ್ರಾಂತಿ ಅಂತಾರ, ಮತ್ತು ಭೋಗಿ ಹಬ್ಬ ಅಂತ ಕರೀತಾರೆ. ಹಾಗೆ ನಾನಾ ಕಡೆ ನಾನಾ ಹೆಸರಿಂದ ಕರೀತಾರೆ. ಮತ್ತು ಈ ಟೈಮಲ್ಲಿ ನಮ್ಮ ಕಡೆ ಹೆಂಗೆ ಆಚರಣೆ ಮಾಡ್ತೀವಿ ಅಂತ ಅಂದರೆ, ಒಂದು ಉತ್ತರ ಕರ್ನಾಟಕ ನಮ್ಮದು ಬಂದುಬಿಟ್ಟು, ಉತ್ತರ ಕರ್ನಾಟಕದಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಅಂತ ಅಂದರೆ, ಮನೆಯಲ್ಲೆಲ್ಲ ಅಡುಗೆ ಮಾಡಿಕೊಂಡು ಎಲ್ಲಿ ನದಿ ಇರೋ ಜಾಗಕ್ಕೆ ಹೋಗಿ ಅಥವಾ ಇದು ಎತ್ತಿನ ಗಾಡಿ ಅಥವಾ ಟ್ರ್ಯಾಕ್ಟರು ತೊಗೊಂಡೋಗಿ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಗಿನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬಂದು ಊಟ ಮಾಡಿಕೊಂಡು ಜಾತ್ರೆ ಮಾಡಿಕೊಂಡು ಊರ ಕಡೆಗೆ ಬರ್ತಾರೆ. ಈ ಟೈಮಲ್ಲಿ ನಮ್ಮ ಕಡೆ ಹೆಂಗಂದರೆ, ಆಲ್ರೆಡಿ ಜಾತ್ರೆಗಳು ಸ್ಟಾರ್ಟ್ ಆಗಿಬಿಟ್ಟಿರ್ತಾವೆ. ಅದೇ ಜಾತ್ರೆ ಸ್ಟಾರ್ಟ್ ಆದರೆ ಅಲ್ಲೆಲ್ಲ ಜಾತ್ರೆ ಮುಗಿಸ್ಕೊಂಡು ಇದೇ ಟೈಮಲ್ಲೇ ಸ್ಟಾರ್ಟ್ ಆಗಿರ್ತಿರ್ತಾರೆ. ಅದಕ್ಕೆ ಈ ಸಂಕ್ರಾಂತಿ ಹಬ್ಬಕ್ಕೆ ಹೋಗೋದು ಜಾಸ್ತಿ ಆ ಕಡೆಗೆ, ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಎಲ್ಲ ತೊಗೊಂಡು ಹೋಗ್ತಾರೆ. ಇದು ಸಂಕ್ರಾಂತಿ ಕಾಳು ಅಂದರೆ ಏನಂತ ಕರೀತಾರೆ ಇಲ್ಲಿ, ಕುಸರಳು, ಕುಸರಳು ಅಂತ ಕರೀತಾರೆ. ಅದನ್ನು ಎಲ್ಲರಿಗೂ ಕೊಟ್ಬಿಟ್ಟು ಅಷ್ಟೇ ವಿಶ್ ಮಾಡ್ತಿದ್ವಿ. ಈ ಕಡೆ ಹೆಂಗಪ್ಪ ಅಂದರೆ, ಕಬ್ಬು ನಮ್ಮ ಕಡೆನೂ ಯೂಸ್ ಮಾಡ್ತೀವಿ, ಬಟ್ ಈ ಕಡೆ ಹೆಂಗಂದ್ರೆ ಬೆಲ್ದಚ್ಚು, ಅವರೆಕಾಳು, ಶೇಂಗಾ, ಕಬ್ಬು ಎಲ್ಲನೂ ಕೊಡ್ತಾರೆ. ಈ ಕಡೆ ಒಂಥರ ಡಿಫ್ರೆಂಟ್, ನಮ್ಮ ಕಡೆನೇ ಬೇರೆ, ಈ ಕಡೆನೇ ಬೇರೆ. ಇಲ್ಲಿ ಮನೆ ಮನೆಗೆಲ್ಲ ಕೊಟ್ಬಿಟ್ಟು ವಿಶ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಆಚರಣೆ. ಮತ್ತು ಇನ್ನೇನು ಹೇಳಬೇಕು, ಈ ಸಂಕ್ರಾಂತಿ ಹಬ್ಬ ಈ ವ್ಲಾಗು ಮನೇಲಿ ಈ ಥರ ಮಾಡಿದ್ದೀನಿ ನಾನು, ಇಲ್ಲ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿಸಿ ಮಾಡಿದ್ದೀನಿ. ಹೇಗಾಗಿದೆ ನೋಡಿ, ನೋಡಿದ್ದೀರಲ್ಲ ನೀವೇ ಕಮೆಂಟ್ ಮಾಡಿ, ಚೆನ್ನಾಗಾದರೆ ಚೆನ್ನಾಗಾಗಿದೆ ಅಂತೇಳಿ ಇದೆ ಅಂತ. ಇಷ್ಟು ದಿವಸ ಕುಕ್ಕಿಂಗ್ ವಿಡಿಯೋ ಅದು ಇದು ಅಂತ ಹಾಕ್ತಾನೆ ಇರ್ತಿದ್ದೆ, ಅದರಲ್ಲಿ ಜಾಸ್ತಿ ಫೇಸ್ ಟು ಫೇಸ್ ಬಂದು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಇವತ್ತೊಂದು ವಿಡಿಯೋ ಮಾಡೋಣ ಅಂತಲೇ ಮಾಡಿದ್ದೀನಿ. ಬರೀ ಕುಕ್ಕಿಂಗ್ ವಿಡಿಯೋ ಅಂದರೆ ಗ್ಯಾಸು, ಸೌಟು, ದಬ್ರಿ ಇದನ್ನೇ ತೋರಿಸೋದಾಗ್ತಿತ್ತು. ಅದೇ ಇವತ್ತು ಬಂದು ಮಾತಾಡಿದ್ದೀನಿ.
ಹೇಗನ್ನಿಸ್ತು ಹೇಳಿ, ಆಮೇಲೆ ಈ ಸಂಕ್ರಾಂತಿ ಹಬ್ಬದ ಒಂದು ಬ್ಲಾಗ್ ಬರುತ್ತೆ ನೋಡಿ ಹೇಗಿರುತ್ತೆ ಅಂತೇಳಿ. ಈ ಸಂಕ್ರಾಂತಿ ಹಬ್ಬದ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ, ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಇದ್ರ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನದು ಹೊಸ ಚಾನಲು, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಮತ್ತು ಈ ಸಂಕ್ರಾಂತಿ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗೊತ್ತಿರೋ ಹಾಗೆ ಈ ಸಂಕ್ರಾಂತಿ ಬ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.